ತಪ್ಪು ಮಾಡಿರ್ತಾನೆ ಅನ್ಸುತ್ತೆ. ನಮ್ಮ ಮಗ ತರಲೆ ಇವನು ಅಂತ ಅನ್ಸುತ್ತಲ್ಲ, ಅದೇ ಥರ ಸಿನಿಮಾದಲ್ಲೂ ನನಗೆ ತರಲೆ ಅಂತ ಅನಿಸಿ ಒಳಗೆ ಹಾಕ್ಸಿ ಆಮೇಲೆ ಮೊದಲೇ ಆದ್ಮೇಲೆ ತೋರೋಗಿದ್ದೀನಿ ಅಂತ ಗೊತ್ತಾಗುತ್ತೆ. ಸರಿ ಅಂತ ಅನಿಸಿ ಮತ್ತೆ ವಾಪಸ್ ಕರ್ಕೊಂಬರೋ ಕೆಲಸ ನಾನೇ ಮಾಡ್ತೀನಿ. ಎಂಟಿನ ಮುಟ್ಟಾಕ್ ಬಿಡಲ್ಲ, ಅವಳು ಬೈತಾಳೆ, ಅವಳು ಯಾರು ನಮ್ಮ ಧನ್ಯಾನು ಬೈತಾಳೆ ಅಷ್ಟೆಂಡ್, ಅವಳು ಆ ಕಡೆ ಅವಳು ಅವಳು ನವಿಲ ಅವಳು ಬೈತಾಳ ನನ್ನ. ಏನ್ ಸರ್ ಎಲ್ಲಾರು ಬೈತಾ ಇದ್ದಾರೆ, ಬೈತ್ ಬಿಡಿ ಅದೇ ಬಟ್ಟಲ್ಲ. ಅವ್ರಿಗೆ ತುಂಬಾ ಆಸೆ ಇದೆ ಸಿನಿಮಾ ಮಾಡೋದಕ್ಕೆ. ಸೊ ಲೆಟ್ ಹಿಮ್ ಎಂಜಾಯ್ ದಿ ಪ್ರೊಸೆಸ್ ಆಫ್ ಫಿಲ್ಮ್ ಮೇಕಿಂಗ್, ವಿ ಹ್ಯಾವ್ ಟು ಬಿ ಎ ಪಾರ್ಟ್ ಆಫ್ ಹಿಸ್ ಪ್ರಾಜೆಕ್ಟ್. ಸೈಲೆಂಟ್ ಸ್ಪೆಕ್ಟೇಟರ್ಸ್ ಅಂತಾರೆ ಆ ಥರ. ನಮ್ಮ ಲೆಟ್ ಹಿಮ್ ಎಂಜಾಯ್ ಆಯಿತು, ನಮ್ಮ ಕೈಲಿ ಏನು ಹೇಳೋಕ್ಕಾಗುತ್ತೋ ಅಷ್ಟನ್ನು ನೀವೇ ಲಕ್ಷ ಹೇಳೋಕ್ಕಾಗುತ್ತೆ. ಈ ಕೈಲಿ ಹೇಳಿದ್ದೀನಿ ಅದ್ರ ರೀಚ್ ಏನಾಗುತ್ತೋ ಅದು ಮಾಡ್ಕೊಂಡು. ಬಟ್ ಒಟ್ಟಿನಲ್ಲಿ ಅವ್ರಿಗೆ ಒಂದು ಏನಂದರೆ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಖಂಡಿತ ಇದೆ. ಖರ್ಚು ಮಾಡಿದ್ರಲ್ಲಿ ಏನು ಕಡಿಮೆ ಮಾಡ್ತಿಲ್ಲ, ಅವರು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇನ್ನು ಮಿಕ್ಕಿದ್ದು ಅವ್ರ ಬಿಟ್ಟು ಎಲ್ಲ ಕಷ್ಟಪಡಬೇಡಿ ಅವರು. ನಾನು ಇವತ್ತೇ ಅವ್ರನ್ನ ಫಸ್ಟ್ ಭೇಟಿ ಮಾಡಿದ್ರಲ್ಲಿ ಅವರೇನು ಅಂತ ಗೊತ್ತಿಲ್ಲ. ನಾನು ಲಾಯರ್ ಲಾಯರ್ ಇವರು ಬೈಯೋದ ಡೈರೆಕ್ಟ್ರಿಗೆ ಎಷ್ಟು ಬೈಬೇಕಂತಿದ್ದೆ ಪಾತ್ರಗಳ ಮೂಲಕ ಬೈದ್ಬಿಟ್ರೆ ಟೆನ್ಷನ್ ಇರಲ್ಲ. ಅವ್ರು ಏನೇನು ಹೇಳ್ಬೇಕಂತಾರೆ ಪಾತ್ರಗಳ ಮೂಲಕ ನಮ್ಗೆ ಹೇಳ್ಬಿಟ್ರೆ. ಆಡಿದ್ದೆ ನಮಗೆ ಸೀರಿಯಸ್ ಆಗ್ಬಿಟ್ರಿ ಹೇಳಿ.